ಕೊನೆಗೂ ಕ್ಷೇತ್ರ ಬದಲಾವಣೆ ಊಹಾಪೋಹಗಳಿಗೆ ತೆರೆ ಎಳೆದ ಕುರ್ಚಿ ಶಾಸಕರಾದ ಪಿ ರಾಜೀವ್ ನನ್ನ ತಾಯಿಯ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ಸಾಯೋತನಕ ನಿಮ್ಮ ಸೇವೆಗಾಗಿ ಇರುತ್ತೇನೆ ಕುರ್ಚಿ ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಲ್ಲ ನೀವು ಬರುವಂತ 2023 ರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಬೇಕೆಂದು ಕುರ್ಚಿ ಶಾಸಕ ಪಿ ರಾಜೀವ್ ಹೇಳಿದ್ದು ಕಳೆದ ಕೆಲವು ದಿನಗಳಿಂದ ಎತ್ತಿರುವ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ ಅವರು ರಾಯಬಾಗ್ ತಾಲೂಕಿನ ಕುರ್ಚಿ ಮತಕ್ಷೇತ್ರದ ಅಲಕನೂರಿನ ತಮ್ಮ ಮನೆಯ ಆವರಣದಲ್ಲಿ ಭಾರತೀಯ ಜನತಾ ಪಕ್ಷದ ಕುರ್ಚಿ ಮಂಡಳದ ಚುನಾವಣಾ ಬೃಹತ್ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡುತ್ತಿದ್ದರು ಅವರ ಋಣ ಯಾವತ್ತಿಗೂ ಮರೆಯಲು ಸಾಧ್ಯವಿಲ್ಲ ನಾನು ಹಾಗೂ ನನ್ನ ಕುಟುಂಬಕ್ಕೆ ಕೊಟ್ಟಂತ ಪ್ರೀತಿ ಮಮತೆ ಮಮಕಾರ ವಾತ್ಸಲ್ಯ ಯಾರಿಗೂ ಸಿಗಲಿಕ್ಕೆ ಸಾಧ್ಯವಿಲ್ಲ ಎಂದರು ನೀವಿಲ್ಲಿ ನಿಂತಿದ್ದೀರಿ ಒಂದು ಸ್ಕಾರ್ಪಿಯೋ ಇದೆ ಇಲ್ಲಿ ಹಳೆಯದು ಎರಡು ಸಾರಿ ಆ ಸ್ಕಾರ್ಪಿಯೋಗೆ ಬೆಂಕಿ ಹಚ್ಚಿತ್ತು ಎರಡು ಸಾರಿ ಆ ಕಾರನ್ನ ಸುಟ್ಟಾಗ ನನ್ನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಆ ಕಾರನ್ನ ರಿಪೇರಿ ಮಾಡಿಸ್ಲಿಕ್ಕೆ ನನ್ನ ಹತ್ರ ದುಡ್ಡು ಇರಲಿಲ್ಲ ಆದ್ರೆ ಆ ಕಾರಿನ ನಂಬರ್ 234 234 ನಾನು ಮೊದಲನೇ ಸಾರಿ ಗೆದ್ದಲ್ಲ ಆ ಲೀಡ್ ಕೂಡ 46,234 ಇತ್ತು ಸೋ ಆ ನಂಬರ್ ನಿಮಗೆ ಈಗಲೂ ನೋಡಿದ್ರೆ ಕಾಣಬಹುದು ಆ ನಂಬರ್ 234 ಕುಡಚಿಯಲ್ಲಿ ರಾಜಕಾರಣವನ್ನ ಪ್ರಾರಂಭ ಮಾಡಿದೆ ನನ್ನ ದೃಷ್ಟಿಯಲ್ಲಿ ಈ ತಾಲೂಕಿನಲ್ಲಿ ಬದಲಾವಣೆ ಬಹಳ ಅಗತ್ಯ ಇದೆ ಅಂತ ಹೇಳಿ ನನಗೆ ಅನಿಸಿತ್ತು ಹಾಗಾಗಿ ನಾನು ರಾಜೀನಾಮೆಯನ್ನ ಕೊಟ್ಟೆ ರಾಜಕಾರಣವನ್ನ ಪ್ರಾರಂಭ ಮಾಡಿದಾಗ ನಾನು ಯೋಚನೆ ಮಾಡಿದೆ ಕೇವಲ ರಸ್ತೆ ಮಾಡುವಂತದ್ದು ಕೇವಲ ಬಸ್ ಸ್ಟ್ಯಾಂಡ್ ಕಟ್ಟುವಂತದ್ದು ಕೇವಲ ಪೊಲೀಸ್ ಸ್ಟೇಷನ್ ಅನ್ನು ಮಂಜೂರು ಮಾಡ್ಕೊಂಡು ಬರುವಂತದ್ದು ಕೇವಲ ಶಾಲಾ ಕಾಲೇಜು ಬಿಲ್ಡಿಂಗ್ ಗಳನ್ನು ಕಟ್ಟುವಂತದ್ದು ಮೂಲಭೂತ ಸೌಲಭ್ಯವನ್ನು ಕೊಡುವಂತದ್ದು ಇದಷ್ಟೇ ಬದಲಾವಣೆ ಅಲ್ಲ ನನ್ನ ಪ್ರಕಾರ ರಾಜಕೀಯವಾಗಿ ಬದಲಾವಣೆ ಪ್ರತಿಯೊಬ್ಬನ ಸಾಮಾಜಿಕ ಜೀವನದಲ್ಲಿ ಬದಲಾವಣೆ ಆಗಬೇಕು ಪ್ರತಿಯೊಬ್ಬ ವ್ಯಕ್ತಿಯ ಆಡಳಿತ ಸುಧಾರಣೆಯಲ್ಲಿ ಅವನ ಸಹಭಾಗಿತ್ವ ಸಿಗಬೇಕು ಮಾತ್ರ ಬದಲಾವಣೆ ಆದ ಹಾಗೆ ವಿಡಿಯೋದಲ್ಲಿ ಮೊಬೈಲ್ನಲ್ಲಿ ವಾಟ್ಸಪ್ನಲ್ಲಿ ನನ್ನ ವಿರುದ್ಧ ಅಪಮಾನ ಆಗುವಂತಹ ಮಾತುಗಳನ್ನು ಹೇಳಿ ನನ್ನ ವಿರುದ್ಧ ಏನೋ ಒಂದು ವಿಡಿಯೋ ಕೊಟ್ಟಾಗ ಅಂತವರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಒಂದ ಕ್ಷಣನೂ ಇಲ್ಲಿವರೆಗೂ ಬಂದಿಲ್ಲ ಯಾಕೆ ಬಂದಿಲ್ಲ ಇಲ್ಲಿಯವರೆಗೆ ಅಂದ್ರೆ ಆ ವ್ಯಕ್ತಿ ಇವತ್ತು ನನಗೆ ಬೈತಿರಬಹುದು ಆದರೆ ಯಾವತ್ತೋ ಒಂದ ದಿನ ಆತ ನನಗೆ ಸಹಾಯ ಮಾಡಿರಬಹುದು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ ಮಾತನಾಡಿ ವಿಜಯ ಸಂಕಲ್ಪ ಯಾತ್ರೆಯು ಕುರ್ಚಿ ಕ್ಷೇತ್ರಕ್ಕೆ ಮಾರ್ಚ್ 5 ರಂದು ಸಾಯಂಕಾಲ ಬರಲಿದೆ ಈ ಯಾತ್ರೆಗೆ ಕಾರ್ಯಕರ್ತರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಗೊಳಿಸಬೇಕೆಂದು ಮನವಿ ಮಾಡಿದರು ಸಾಕಷ್ಟು ಜನ ಫೋನ್ ಹಚ್ಚಿದ್ರೆ ಹಗಲೆಂದಿಲ್ಲ ರಾತ್ರಿಂದಿಲ್ಲ ಏನ್ರಿ ಇದೊಂದು ಸುದ್ದಿ ಕೇಳಾಗ್ತೇವೆ ಕರೆ ಐತೆ ಸುಳ್ಳು ಐತೆ ಅಂತ ಹಚ್ಚಿದಿರಿ ಇಲ್ಲ ಸಾಕಷ್ಟು ಜನ ಹಚ್ಚಿದಿರಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಜಿಲ್ಲೆಯಲ್ಲಿ ಇಟ್ಕೋತೀರಿ ನಾನು ಇರ್ತೀನಿ ಮತ್ತೆ ಕಳಿಸ್ತೀರಿ ಅಥವಾ ರಾಜ್ಯದಲ್ಲಿ ಮತ್ತೇನೋ ಕಳಿಸ್ತೀರಿ ಹೋಗ್ತೀನಿ ನೀವು ಏನ್ ಆದೇಶ ಮಾಡ್ತೀರಿ ಅದನ್ನ ನಾನು ಮಾಡ್ಲಿಕ್ಕೆ ತಯಾರಿ ನಾನು ಒಬ್ಬ ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ರು ಇದು ಒಬ್ಬ ನಿಷ್ಠಾವಂತ ಶಿಸ್ತಿನ ಕಾರ್ಯಕರ್ತ ಅಂದ್ರೆ ಪಿ ರಾಜು ಅವ್ರ ಮೇಲೆ ಒಂದು ಏನ್ ಹೆಮ್ಮೆ ಪ್ರೀತಿ ಇದನ್ನೆಲ್ಲ ತೋರಿಸಿದಿರಿ ಮತ್ತು ಇಷ್ಟದಿನ ನಮ್ಗೆಲ್ಲ ದೂರ ಮುಖಾಂತರ ರಾಜ್ಯ ನಾಯಕರಿಗೆ ತಿಳಿಸೋ ಏನೇನು ಪ್ರಯತ್ನಗಳನ್ನು ಮಾಡಿದಿರಿ ಒಂದು ವ್ಯಕ್ತಪಡಿಸ್ತಾ ಇಲ್ಲೇನ ಕೆಲಸ ಆಗ್ಬೇಕು ಅಂತ ಎಲ್ಲರೂ ನಿಮ್ಮ ಸ್ವಾರ್ಥವನ್ನು ತೊಡ್ಕೊಂಡ್ರಿ ಅದಕ್ಕೆ ಆ ಸ್ವಾರ್ಥವನ್ನು ತೊಡ್ಕೊಂಡದಕ್ಕೂ ಕಾರಣ ಐತಿ ಚಾಚಾ ಅವ್ರು ಹೇಳಿದ್ರು
ಮೊದಲು 20 ವರ್ಷ ಏನಾಯ್ತು ಏನು ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಆದ್ರೆ 20 ವರ್ಷ ಆದ್ಮೇಲೆ ನೀವು ದೇವರು ಬಂದಾಗ ಬಂದಿರಿ ಅಂತ ಹೇಳಿದ್ರು ಅದಕ್ಕೆ ನಾನು ಇಲ್ಲಿ ಒಂದು ಸ್ಪಷ್ಟನೆ ಮಾಡ್ತೀನಿ ಆ ಫೋನ್ ಹಚ್ಚಿದವರು ಕೂಡ ನಾನು ಯಾವಾಗಲೂ ಹೇಳಿದಿನಿ ಇದೆಲ್ಲ ವಾಕುಗಳ ಸುದ್ದಿ ಈ ಪ್ರಕಾರ ಏನೂ ಇಲ್ಲ ಅಂತ ಮ್ಯಾಗ ಅದರ ಬಗ್ಗೆ ನೀವೇನೂ ಚಿಂತೆ ಮಾಡಬೇಡ್ರಿ ನಾವೆಲ್ಲರೂ ಒಂದೇ ಗುರಿ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ನಾವು ಆರಿಸಿಲಿ ತರಬೇಕು ಮತ್ತ ಬರು ಕಾಲನಾಗ ಮಂತ್ರಿ ಆಗೋದು ಅದು ಎಲ್ಲ ಆಟೋಮೆಟಿಕ್ಲಿ ತಾನೇ ಆಗಿ ಹೋಗುತ್ತೆ ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡೋ ಕಾರಣ ಇಲ್ಲ ಮತ್ತೊಂದು ಅಭಿನಂದನೆ ಇವತ್ತಿನ ದಿನ ಒಂದು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವಿನ ಟ್ರೆಂಡ್ ನಡೆದಿದೆ ಹಿಂದೆ ಯಾವ ಎಲೆಕ್ಷನ್ ಆಗಿತ್ರಿ ಮೊನ್ನೆ ಮೂರ್ನಾಗ್ಬಹುದು ತ್ರಿಪುರಾನಲ್ಲಿ ಪೂರ್ಣ ಬಹುಮತದಿಂದ ನಾವು ಸರ್ಕಾರ ಮಾಡೋ ನಿಟ್ಟಿನಲ್ಲಿದ್ದೀವಿ ತ್ರಿಪುರ ಮತ್ತು ಅಲಯನ್ಸ್ ಪಾರ್ಟ್ನರ್ ಕೂಡ ನಾಗಾಲ್ಯಾಂಡ್ನಲ್ಲಿ ಕೂಡ ನಾವು ಇವತ್ತೊಂದು ಸರ್ಕಾರ ಮಾಡಲೇ ಹೊರಟಿದ್ದೀವಿ ಅದಕ್ಕೆ ನಾನು ಏನು ಹೇಳೋದಕ್ಕಂದ್ರೆ ಭಾರತೀಯ ಜನತಾ ಪಾರ್ಟಿ ವಿನ್ನಿಂಗ್ ಟ್ರೆಂಡ್ನಲ್ಲಿದೆ ಎಲ್ಲ ಕಡೆ ಎಲ್ಲ ಕಾರ್ಯಕರ್ತರು ಜನರು ಜನತಾ ಪಾರ್ಟಿಯ ನಾಯಕತ್ವ ಮತ್ತು ಅವರ ಕೆಲಸ ಕಾರ್ಯಗಳನ್ನು ನೋಡಿ ಎಲ್ಲರ ಒಲವು ಭಾರತೀಯ ಜನತಾ ಪಾರ್ಟಿ ಕಡೆಗೆ ಇದೆ ಅಲ್ಲಿ ಕರ್ನಾಟಕದಲ್ಲಿ ಕೂಡ ಪೂರ್ಣ ಬಹುಮತದ ಸರ್ಕಾರ ಮಿಷನ್ 150 ನೀವೆಲ್ಲರೂ ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರು ಪೂರ್ಣಗೊಳಿಸ್ತೀರಿ ಅಂತ ಹೇಳಿ ನಾವು ವಿಶ್ವಾಸದಲ್ಲಿ ಹೇಳ್ಬೋದು ಇದೇ ಸಮಯದಲ್ಲಿ ರಾಯಬಾಗ್ ತಾಲೂಕಿನ ಹಡಪದ್ ಸಮಾಜದವರು ಅವರ ಸಮಾಜಕ್ಕೆ ನಿಗಮ ಘೋಷಣೆ ಹಿನ್ನೆಲೆಯಲ್ಲಿ ಶಾಸಕರನ್ನು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜೇಶ್ ನೇರ್ಲಿ ವೈಎಂ ಗೌಡ್ರು ಬಸನಗೌಡ ಆಸಂಗಿ ಇಸಾಕ್ ಫಿರಾಜಾದೆ ಡಿಸಿ ಸದಲಗಿ ಶಿವಗೊಂಡ ಧರ್ಮಟ್ಟಿ ನೇಮಣ್ಣ ನಾಗಾವಿ ಸದಾನಂದ್ ಹಳಿಂಗ್ಳಿ ಅಭಯ್ ಮಾನ್ವಿ ಶ್ರೀಮತಿ ಲತಾ ಹುದ್ದಾರ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ರು ದೀರ್ಘ ಅವಧಿಯವರೆಗೆ ಈ ದೇಶದಲ್ಲಿ ಆಡಳಿತವನ್ನು ನಡೆಸಿತು ಆದರೆ ಯಾವುದೇ ರೀತಿಯ ಅಭಿವೃದ್ಧಿಗಳು ಆಗಲಿಲ್ಲ ರೈತರನ್ನ ಕಡೆಗಣಿಸಲಾಗಿತ್ತು ದಲಿತರನ್ನ ನಿರ್ಲಕ್ಷ್ಯ ಮಾಡಲಾಗಿತ್ತು ಇವತ್ತು ಪ್ರತಿ ರೈತರ ಅಕೌಂಟ್ಗೆ ಕೃಷಿ ಸಮ್ಮಾನ ಯೋಜನೆಯಲ್ಲಿ ನೇರವಾಗಿ ನಗದು ವರ್ಗಾವಣೆ ಆಗುತ್ತೆ ಅದರಲ್ಲಿ ಒಂದೇ ಒಂದು ಪೈಸೆ ಯಾವುದೇ ಮಧ್ಯವರ್ತಿಯ ಪಾಲಾಗೋದಿಲ್ಲ ದಲಿತರ ಮೂಗಿಗೆ ತುಪ್ಪವನ್ನು ಹಚ್ಚುತ್ತಾ ಬಂದರೂ ಅವರ ಕಲ್ಯಾಣವನ್ನು ಮಾಡಿರಲಿಲ್ಲ ಸನ್ಮಾನ್ಯ ಬಸವರಾಜು ಬೊಮ್ಮಾಯಿಯವರು ಮೀಸಲಾತಿಯನ್ನು ಹೆಚ್ಚು ಮಾಡೋದ್ರ ಮೂಲಕ ದಲಿತರಿಗೆ ಅವರಿಗೆ ನ್ಯಾಯವನ್ನು ಕೊಡಿಸಿದ್ದಾರೆ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಶಕ್ತಿ ಇರುವಂಥದ್ದು ಅದು ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಆದರೆ ನೋವಿನ ಸಂಗತಿ ಇಲ್ಲಿಯವರೆಗೆ ಭಾರತೀಯ ಜನತಾ ಪಕ್ಷ ತನ್ನ ಸ್ವಂತ ಶಕ್ತಿಯ ಮೇಲೆ ಆಡಳಿತವನ್ನು ಸರ್ಕಾರವನ್ನು ರಚಿಸಲಿಕ್ಕೆ ಸಾಧ್ಯ ಆಗಿಲ್ಲ ಈ ಬಾರಿ ಕರ್ನಾಟಕದ ಜನತೆ ತೀರ್ಮಾನವನ್ನು ಮಾಡಿದ್ದಾರೆ 150 ಹೆಚ್ಚು ಶಾಸಕರನ್ನು ಗೆಲ್ಲಿಸಿಕೊಡೋದ್ರ ಮೂಲಕ ಮೊದಲ ಬಾರಿಗೆ ಸ್ವಂತ ಶಕ್ತಿಯ ಮೇಲೆ ಭಾರತೀಯ ಜನತಾ ಪಕ್ಷದ ಆಡಳಿತ ಅಸ್ತಿತ್ವಕ್ಕೆ ಬರುತ್ತೆ ಆವಾಗ ನಿಜವಾದ ಪ್ರಗತಿಯನ್ನು ನೋಡಲಿಕ್ಕೆ ಈ ರಾಜ್ಯದ ಜನ ಸಾಕ್ಷಿದಾರರಾಗ್ತಾರೆ ಅಂತಹ ಆತ್ಮವಿಶ್ವಾಸ ನನಗಿದೆ ಸರ್ ನೀವು ಚಿತ್ತಾಪುರಕ್ಕೆ ಹೋಗ್ತೀರಿ ನಾನು ಹೋಗಲ್ಲ ಅಂತ ಹೇಳಿದ್ರಿ ಸರ್ ಅದ್ರ ಬಗ್ಗೆ ಸರ್ ಸ್ಪಷ್ಟ ನಾನು ಭಾರತೀಯ ಜನತಾ ಪಕ್ಷ ನನಗೆ ಹಲವಾರು ಜವಾಬ್ದಾರಿಗಳನ್ನು ಕೊಟ್ಟಿದೆ ಕಲಬುರಗಿ ಜಿಲ್ಲೆಯಲ್ಲಿ ಫಲಾನುಭವಿಗಳಿಗೆ 51,000 ಹಕ್ಕುಪತ್ರಗಳನ್ನು ಕೊಡೋದಕ್ಕೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ನಿಯೋಜನೆ ಆಗಿತ್ತು ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಅದು ನನ್ನ ಜವಾಬ್ದಾರಿ ಇರೋದಕ್ಕೆ ಅಲ್ಲಿ ಹೋಗಿ ನಾನು ಈ ಎಲ್ಲ ವ್ಯವಸ್ಥೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೆ ಹಾಗಾಗಿ ಊಹಾಪೋಹ ಸೃಷ್ಟಿಯಾಯಿತು ಪಿ ರಾಜೀವ್ ಅವರು ಯಾವುದೋ ಕ್ಷೇತ್ರಕ್ಕೆ ಬಂದು ನಿಲ್ತಾರೆ ಅಂತ ಹೇಳಿ ಅದೇ ರೀತಿ ವಿಜಯಪುರ ಸಹ ಪ್ರಭಾರಿ ಇರೋದಕ್ಕೆ ಪ್ರತಿ ತಿಂಗಳು ವಿಜಯಪುರ ಜಿಲ್ಲೆಗೆ ಹೋಗ್ತಿರ್ತೀನಿ ಆವಾಗ ನಾಗಠಾಣಕ್ಕೆ ನಿಲ್ತಾರೆ ಅಂತ ಹೇಳಿ ವದಂತಿಗಳು ಹರಡ್ತವೆ ನನ್ನ ಸ್ವಂತ ಊರು ಗದಗ ಆಗಿರೋದಕ್ಕೆ ಮೇಲಿನ ಮೇಲೆ ಊರಿಗೆ ಹೋದಾಗ ಶಿರಹಟ್ಟಿಗೆ ನಿಲ್ಲೋ ಆಲೋಚನೆಯಿಂದ ಇವರು ಇಲ್ಲಿಗೆ ಬರ್ತಿರಬಹುದು ಅಂತ ಹೇಳ್ತಾರೆ ಅಂತಹ ಯಾವುದೇ ಗೊಂದಲಗಳು ಇಲ್ಲ ನಾನು ಕುಡಿಚಿ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತೇನೆ ಸರ್ ಎಷ್ಟೋ ಸಾರಿ ನೀವು ಹೇಳಿದ್ರಿ ಸರ್ ಹೈಕಮಾಂಡ್ ಹೇಳಿದ್ರೆ ನಾನು ಹೋಗ್ತೀನಿ ಅಂತ ಎಲ್ಲೋ ಆಪ್ತರಲ್ಲಿ ಹೇಳಿದ್ರಿ ಆದರೆ ಇಲ್ಲಿ ಒಂದು ಕಡೆ ಸೋಲಿನ ಭಯ ಆಗಿ ನೀವು ಇಲ್ಲೇ ಮತ್ತೆ ಕಂಟಿನ್ಯೂ ಉಳಿದ್ರೆ ಅಂತ ಕುಡಿಚಿಯಲ್ಲಿ ನೋಡಿ ಇವತ್ತು ಭಾರತೀಯ ಜನತಾ ಪಕ್ಷ ಅತ್ಯಂತ ಶಿಸ್ತಿನ ಪಕ್ಷ
ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತರನ್ನ ಬೆಳೆಸುವಂತಹ ಕಾರ್ಯಕರ್ತರಿಗೆ ಅವಕಾಶ ಕೊಡುವಂತಹ ಬಹಳ ದೊಡ್ಡ ವೇದಿಕೆ ಇರೋದು ಅದು ಬಿಜೆಪಿಯಲ್ಲಿ ಮಾತ್ರ ಸೊ ಹಾಗಾಗಿ ಶಿಸ್ತಿನ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ನಾನು ಏನು ಹೇಳಿಕೆ ಕೊಡಬೇಕು ಅದನ್ನು ಯಾವಾಗಲೂ ಕೊಡ್ತಾನೆ ಆ ಶಿಸ್ತಿಗೆ ನಾನು ಬದ್ಧನಾಗಿರ್ತಾನೆ ಆದರೆ ನಾನು ಸ್ಪರ್ಧೆ ಮಾಡೋದು ಕುಡಚಿಯಿಂದ ನಾನು ಎಲ್ಲಿಯೂ ಕೂಡ ಇಂತ ಕಡೆಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಕೂಡ ಹೇಳಿದೆ ಸರ್ ನೋಡಿ ದೊಡ್ಡವರು ದರ್ಪ ಇರುವಂತವರು ಇಂತಹ ಆಹ್ವಾನಗಳನ್ನು ಕೊಡ್ತಿರ್ತಾರೆ ಇಂತಹ ದರ್ಪದ ಅಹಂಕಾರದ ಆಹ್ವಾನಗಳಿಗೆ ಅಲ್ಲಿಯ ಜನತೆ ಉತ್ತರವನ್ನು ಕೊಡ್ತಾರೆ ಚಿತ್ತಾಪುರವನ್ನು ಎದುರಿಸಲಿಕ್ಕೆ ಅಲ್ಲಿಯ ಬಿಜೆಪಿಯ ಕಾರ್ಯಕರ್ತರೇ ಸಮರ್ಥರಾಗಿದ್ದಾರೆ ಸರ್ ಒಂದು ಹೇಳಿ ಹೈಕಮಾಂಡ್ ಚಿತ್ತಾಪುರದಿಂದ ಸ್ಪರ್ಧೆ ಮಾಡೋ ಅಂದ್ರೆ ನೀವು ಮಾಡ್ತೀರಾ ಸರ್ ಈಗಾದ್ರೆ ಆ ಥರದ ಯಾವುದೇ ಆಲೋಚನೆ ಸದ್ಯಕ್ಕೆ ಯಾವುದೂ ಇಲ್ಲ ನಾನು ಈಗಾಗಲೇ ಕುಡಿಚಿಯಲ್ಲಿ 15 ವರ್ಷ ಪ್ರತಿ ಮನೆಗೆ ಒಬ್ಬ ಮಗನಾಗಿ ನನ್ನ ಸಂಬಂಧವನ್ನು ಬೆಳೆಸ್ಕೊಂಡಿದ್ದೇನೆ ಹಾಗಾಗಿ ಕುಡಿಚಿಯಿಂದನೇ ನಾನು ಶಾಸಕನಾಗ್ತೇನೆ ಈ ಕಾರ್ಯಕ್ರಮವನ್ನು ಬಾಪುಸಾಬ್ ಕಂಬಳಿ ನಿರೂಪಿಸಿದರು ಪಂಚ್ ನ್ಯೂಸ್ಗಾಗಿ ಅಲಕ್ನೂರಿನಿಂದ ಸಂಜೀವ್ ಬ್ಯಾಕುಡೆಯೇ